हेलो फ्रेंड्स, नमस्कार. बेस्कॉम इंदा बिल ಬಂದಿದೆ. ಎಲೆಕ್ಟ್ರಿಸಿಟಿ ಬಿಲ್ ಮೇ ಬಂತು. ಬಿಲ್ ಬಂದು ತುಂಬಾ ಜಾಸ್ತಿ ಬಂದಿದೆ ನನಗೂ ಅಷ್ಟೇ. ಮೇ ಬಿಲ್ ತುಂಬಾ ಜಾಸ್ತಿ ಇದೆ. ಯೂಶಲಿ ಒಂದು ನಾರ್ಮಲ್ ಅಮೌಂಟ್ ಬರೋದಕ್ಕಿಂತ ಡಬಲ್ ಆಗಿ ಬಂದಿದೆ ಮೇ ಬಂತ್ ಬಿಲ್. ತುಂಬಾ ಜನಕ್ಕೆ ಮೇ ಮಂತ್ ಬಿಲ್ ಜಾಸ್ತಿ ಬಂದಿದೆ. ಅದನ್ನ ಬೆಸ್ಕಾಂ ಅವ್ರು ಕೇಳಿದ್ರಿಂದ ಅವ್ರು ಏನ್ ಹೇಳ್ತಾ ಇದಾರೆ, ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಬೆಸ್ಕಾಂ ಅವ್ರು. ಏನ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅಂತ ಒಂದು ಡಾಕ್ಯುಮೆಂಟ್ PDF ಡಾಕ್ಯುಮೆಂಟ್ ಇದೆ. ಏನ್ ಹೇಳ್ತಾ ಇದಾರೆ ಅಂದ್ರೆ, ITBT ಕಂಪನಿಯವರು, ಪ್ರೊಫೆಷನಲ್ಸ್, ಅದರ್ಸ್, ಮನೆಯಿಂದ ನೀವು ಕೆಲಸ ಮಾಡಿದ್ರಿಂದ ಡ್ಯೂ ಟು ಸಮ್ಮರ್, ಈ ಸಮ್ಮರ್ ಇಂದ ತುಂಬಾ ಜಾಸ್ತಿ ಮನೆಯಲ್ಲಿ ಯೂಸೇಜ್ ಜಾಸ್ತಿ ಆಗಿದೆ. ನೀವು ಫ್ಯಾನ್ ಯೂಸ್ ಮಾಡಿರ್ತೀರಾ, ಏರ್ ಕಂಡೀಷನರು, ಅದರ್ ಹೋಮ್ ಅಪ್ಲೈಯನ್ಸಸ್ ಮೈಟ್ ಹ್ಯಾವ್ ಬಿನ್ ಯೂಸ್ಡ್ ಮೋರ್, ಲೀಡಿಂಗ್ ಇನ್ಕ್ರೀಸ್ ಇನ್ ದ ಕನ್ಸಂಪ್ಷನ್. ನಿಮ್ಮ ಮನೆಯಿಂದ ಮನೆಯಲ್ಲೇ ಕೆಲಸ ಮಾಡೋದ್ರಿಂದ ಜಾಸ್ತಿ ಯೂಸ್ ಮಾಡಿರ್ತೀರ ಕನ್ಸಂಪ್ಷನ್, ಅದಕ್ಕೆ ಸ್ಲ್ಯಾಬ್ ರೇಟ್ ಇನ್ಕ್ರೀಸ್ ಆಗಿ ಬಿಲ್ ಜಾಸ್ತಿ ಆಗಿದೆ ಅಂತ ಇದ್ದಾರೆ. ನಿಮ್ಗೆ ಏನೇ ಡೌಟ್ ಇದ್ರು ನೀವು ಬಿಲ್ ನ ಚೆಕ್ ಮಾಡ್ಬೇಕಂದ್ರೆ ಪ್ರೀವಿಯಸ್ ಮಂತ್ ಬಿಲ್ ಮತ್ತೆ ಪ್ರೆಸೆಂಟ್ ಮಂತ್ ಬಿಲ್ ನ ಮೀಟರ್ ರೀಡಿಂಗ್ ಮಾಡಬಹುದು. ಇನ್ನ ಡೌಟ್ ಇದೆ, ನೀವು ಬೆಸ್ಕಾಂ www.bescom.org ವೆಬ್ಸೈಟ್ ಹೋಗಿ ನೀವು ಚೆಕ್ ಮಾಡಬಹುದು ಆನ್ಲೈನ್ ಮೂಲಕ. ಇಲ್ಲಾಂದ್ರೆ ಬೆಸ್ಕಾಂ ಹೆಲ್ಪ್ ಲೈನ್ ನಂಬರ್ 1912 ಕಾಲ್ ಮಾಡಿ ನೀವು ಕೇಳ್ಬಹುದು, ಸರ್ ನಮ್ ಬಿಲ್ ಏನಕ್ಕೆ ಜಾಸ್ತಿ ಆಗಿದೆ ಸ್ವಲ್ಪ ಹೇಳ್ತೀರಾ ಅಂತ. ಅವರು ಹೇಳ್ತಾರೆ, ಯೂಶಲಿ ಒಂದ್ ಬಿಲ್ ಅಲ್ಲಿ ಏನೇನ್ ಕಾಂಪೊನೆಂಟ್ ಇರತ್ತೆ ಅಂದ್ರೆ, ಒಂದು ಫಿಕ್ಸ್ಡ್ ಚಾರ್ಜಸ್, ಫಿಕ್ಸ್ಡ್ ಮಂತ್ಲಿ ಒಂದು ಫಿಕ್ಸ್ ಚಾರ್ಜಸ್ ಅಂತ ಇರುತ್ತೆ, ಇಷ್ಟು ಅಮೌಂಟ್ ಫಿಕ್ಸ್ ಮಾಡಿರ್ತಾರೆ. ಆಮೇಲೆ ಎನರ್ಜಿ ಚಾರ್ಜಸ್ ಅಂತ ಇರುತ್ತೆ ಅಂಡ್ ಟ್ಯಾಕ್ಸ್ ಇರುತ್ತೆ. ಈವನ್ ದೋ ದೇರ್ ಇಸ್ ನೋ ಎಲೆಕ್ಟ್ರಿಸಿಟಿ ಯೂಸ್, ನೀವು ಮನೆಯಲ್ಲಿ ಎಲೆಕ್ಟ್ರಿಸಿಟಿನೇ ಯೂಸ್ ಮಾಡಿಲ್ಲ ಅಂದ್ರೆ ಮಿನಿಮಮ್ ಫಿಕ್ಸ್ಡ್ ಚಾರ್ಜಸ್ ಬಿಲ್ ಬರುತ್ತೆ. ಡ್ಯೂ ಟು ಲಾಕ್ಡೌನ್, ಸೀಲ್ ಡೌನ್, ಕ್ವಾರಂಟೈನು, ಸಮ್ ಆಫ್ ದ ಪ್ರೆಮಿಸಸ್ ಕನ್ಸ್ಯೂಮರ್ ಇನ್ಸ್ಟಾಲೇಷನ್ ಆವ್ರೇಜ್ ಬಿಲ್ ಹ್ಯಾಸ್ ಬಿನ್ ಇಶ್ಯೂಡ್. ಫಾರ್ ಎಕ್ಸಾಂಪಲ್, ಏಪ್ರಿಲ್ ಮಂತ್ ಬಿಲ್ ಬಂದಿಲ್ಲ ಯಾರಿಗೂ, ಅದಕ್ಕೆ ಅವರು ಒಂದು ಆವ್ರೇಜ್ ಬಿಲ್ ಕಳಿಸಿದ್ದಾರೆ. ಇಫ್ ಕನ್ಸ್ಯೂಮರ್ ಆವ್ರೇಜ್ ಬಿಲ್ ಕಳಿಸಿದ್ದಾರೆ, ಯಾಕಂದ್ರೆ ಅವ್ರ ಕೈಯಲ್ಲಿ ಹೋಗಕ್ ಆಗಿಲ್ಲ ಚೆಕ್ ಮಾಡ್ತೀವಿ, ಸೊ ಒಂದು ಆವ್ರೇಜ್ ಬಿಲ್ ಕಳಿಸಿದ್ದಾರೆ. ಇಫ್ ಕನ್ಸ್ಯೂಮರ್ ಫೀಲ್ ದಟ್ ದ ಬಿಲ್ ಇಸ್ ಹೈಯರ್ ಸೈಡ್, ಕನ್ಸ್ಯೂಮರ್ ಕ್ಯಾನ್ ಫೆಸಿಲಿಯೇಟ್ ಫಾರ್ ಸೆಕೆಂಡ್ ರೌಂಡ್ ಆಫ್ ಮೀಟರ್ ರೀಡಿಂಗ್. ನಿಮ್ ಬಿಲ್ ಜಾಸ್ತಿ ಇದ್ರೆ ಇನ್ನೊಂದ್ಸಲಿ ಕೇಳ್ಬಹುದು, ನಮ್ಮ ಮೀಟರ್ ರೀಡಿಂಗ್ ಚೆಕ್ ಮಾಡಿ ಏನಕ್ಕೆ ಜಾಸ್ತಿ ಆಗಿದೆ ಅಂತ. ಇನ್ ವ್ಯೂ ಆಫ್ ಇದು ಬಂದ್ಬಿಟ್ಟು MSME ಅಂಡ್ ಆಮೇಲೆ ನಿಮ್ದು ಪವರ್ ಬಿಲ್, ಇದು ಎಲೆಕ್ಟ್ರಿಸಿಟಿ ಬಂದು ಡಿಸ್ಕನೆಕ್ಷನ್ ಆಗಲ್ಲ 30th June 2020. ನಿಮ್ಗೆ ಏನೇ ಕ್ಲಾರಿಫಿಕೇಶನ್ ಇದ್ದು ಬೆಸ್ಕಾಂ ಹೆಲ್ಪ್ ಲೈನ್ ಕಾಲ್ ಮಾಡಿ 1912, ಇಲ್ಲಾಂದ್ರೆ bescom.org ವೆಬ್ಸೈಟ್ ಹೋಗಿ ನಿಮ್ದು ಪೇಮೆಂಟ್ ಹಿಸ್ಟ್ರಿ ಚೆಕ್ ಮಾಡಿ, ಯೂಸೇಜ್ ಹಿಸ್ಟ್ರಿನೂ ಚೆಕ್ ಮಾಡಬಹುದು ಅಂತ. ಆಮೇಲೆ ಇನ್ನೊಂದು ಈ ಡಾಕ್ಯುಮೆಂಟ್ ಅಲ್ಲಿ ಇನ್ನೊಂದಿದೆ ತೋರಿಸ್ತೀನಿ, ಅದರಲ್ಲಿ ಸ್ವಲ್ಪ ಜೂಮ್ ಮಾಡ್ತೀನಿ. ಜೂಮ್ ಮಾಡಿದಾಗ ನಿಮ್ಗೆ ಫಾರ್ ಎಕ್ಸಾಂಪಲ್ ಸ್ಯಾಂಕ್ಷನ್ ಲೋನ್, ಒಂದ್ ತಿಂಗಳಿಗೆ ಸ್ಯಾಂಕ್ಷನ್ ಲೋನ್ 3 kW ಅಂತ ಇಟ್ಕೊಂಡ್ರೆ, ಫಾರ್ ಎ 2 months ಬಿಲ್ಲಿಂಗ್ ಪರ್ಪೋಸ್ ವಿಲ್ ಹ್ಯಾವ್, ಫಾರ್ 2 months ಅವರು ಮಾರ್ಚ್ ಏಪ್ರಿಲ್ ಬಿಲ್ ನ ತಗೊಂಡಿದ್ದಾರೆ, ಟೇಕನ್ 6 kW ಅಂತ ತಗೊಂಡಿದ್ದಾರೆ. ಬಿಲ್ಲಿಂಗ್ ಪೀರಿಯಡ್ ಬಂದು 4th March 2020 ಇಂದ 4th April 2020, ದಟ್ ಇಸ್ ಫಾರ್ 2 months, 2 ತಿಂಗಳ ಕ್ಯಾಲ್ಕುಲೇಷನ್ ತಗೊಂಡಿದ್ದಾರೆ. ಪ್ರೆಸೆಂಟ್ ರೀಡಿಂಗ್ ಬಂದ್ಬಿಟ್ಟು 4th May ರೀಡಿಂಗ್ ಬಂದ್ಬಿಟ್ಟು 22747, ಅದು 22747. ಪ್ರೆಸೆಂಟ್ ಮೀಟಿಂಗ್, ಪ್ರೆಸೆಂಟ್ ರೀಡಿಂಗ್ 4th May, 4th May, ಆಮೇಲೆ ಪ್ರೀವಿಯಸ್ ರೀಡಿಂಗ್ 4th March ಬಂದು 22282. ಟೋಟಲ್ ಆಗಿ ನೆಟ್ ಕನ್ಸಂಪ್ಷನ್ ಆಗಿದ್ದವರು 465. ಇದೊಂದು ಸ್ಯಾಂಪಲ್ ಬಿಲ್ಲಿಂಗ್ ಇದು ಮಾಡ್ತಾ ಇದೀವಿ ಅಷ್ಟೇ. ಸೊ ಇವಾಗ ನೀವು ನೋಡಿದ್ರೆ ಫಿಕ್ಸ್ಡ್ ಚಾರ್ಜಸ್ 2.03 ಅಂಡ್ 4.3 ಟೇಕನ್ ಆಸ್ ಮಾರ್ಚ್ 31 ಡೇಸ್. As said above, for the first 2 kilowatts, rupees 60 rupees has taken and the rest kilowatts, rupees 70 is taken for providing consumer slab wise billing. 2.03 into 60 akare one amount varuthe 122, 4.0 into 70 akare 284 varuthe. Amele for first 60 units rupees 3.75, for 60 units tanka 3.75, for the next is 140 rupees, 5.2 taken at the rest follow as explained below. 61, 3.57 in the multiply madi on amount parate 142, 5.2, amele 203, 58 total amount parate. Okay na? This shows us energy charges. One can see the consumer is not ripped, this having billing for period of 2 months. ಆಮೇಲೆ ನೀವು ಒಂದು ಆವ್ರೇಜ್ ಬಿಲ್ ಕಟ್ಟಿದ್ರೆ ಅದು ಬಂದು ಕ್ರೆಡಿಟ್ಸ್ ಅನ್ನ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೋಗುತ್ತೆ, ಇಲ್ಲೊಂದು ಆವ್ರೇಜ್ ಬಿಲ್ಲಿಂಗ್ ಆಗುತ್ತೆ. ಆಮೇಲೆ ಟ್ಯಾಕ್ಸ್ ಅಮೌಂಟು
ಟ್ಯಾಕ್ಸ್ ಬಂದು 9% ಚಾರ್ಜ್ ಆಗಿದೆ, 9% ಟ್ಯಾಕ್ಸ್ ಇಸ್ ಎನರ್ಜಿ ಚಾರ್ಜಸ್. ಸೊ ಇದೆಲ್ಲ ಆಡ್ ಮಾಡಿದ್ರೆ ನಿಮ್ಗೆ ಒಂದು ನೆಟ್ ಅಮೌಂಟ್ ಡ್ಯೂ ಬರುತ್ತೆ 2380 ಅಂತ. ನಾನು ಇನ್ನೊಂದು ಕ್ಲಿಯರ್ ಆಗಿ ಒಂದ್ಸರಿ ತೋರ್ಸಕ್ ಟ್ರೈ ಮಾಡ್ತಾ ಇದ್ದೀನಿ. ಕನ್ಸ್ಯೂಮರ್ ಹ್ಯಾಸ್ ಪೇಡ್ ಎನಿ ಅಮೌಂಟ್ ಡ್ಯೂರಿಂಗ್ April 20, ದ ಸೇಮ್ ವಿಲ್ ಬಿ ಶೋನ್ ನೆಗೆಟಿವ್ ಸೈನ್ ಇನ್ ಕ್ರೆಡಿಟ್ಸ್ ಅಂಡ್ ಅಡ್ಜಸ್ಟ್ಮೆಂಟ್ ಅಂಡ್ ದ ಬಿಲ್ ವಿಲ್ ಬಿ ಸಬ್ರಾಕ್ಟೆಡ್. ನೋಡಿ, ಇದೆಲ್ಲ ಇದಾದ್ಮೇಲೆ 2000. ಇವ್ರು ಏನ್ ಮಾಡಿದಾರೆ ಅಂದ್ರೆ ಏಪ್ರಿಲ್ ಮೇ ಬಿಲ್ ನ ಕಂಬೈನ್ ಮಾಡಿ ನಿಮ್ಗೆ ಮೇ ಬಿಲ್ ಕಳ್ಸಿರೋದ್ರಿಂದ ಅದಕ್ಕೆ ಅಮೌಂಟ್ ಜಾಸ್ತಿ ಆಗಿದೆ. ಅಂಡ್ ಏಪ್ರಿಲ್ ಬಿಲ್ ಬಂದು ನಿಮ್ಗೆ ಒಂದು ಆವ್ರೇಜ್ ಬಿಲ್ ಕಳ್ಸಿದ್ದಾರೆ. ಬಟ್ ಆ ಕ್ಯಾಲ್ಕುಲೇಷನ್ ಸ್ವಲ್ಪ ಇದು ಆವ್ರೇಜ್ ಬಿಲ್ ಯಾಕೆ ಕಳ್ಸಿದ್ರು ಗೊತ್ತಿಲ್ಲ. ಆಮೇಲೆ ಫಸ್ಟ್ ಸ್ಲ್ಯಾಬ್ 30 ಯೂನಿಟ್ಸ್, ಸ್ಲ್ಯಾಬ್ ಫಾರ್ ಫಸ್ಟ್ ಮಂತ್ 30 ಯೂನಿಟ್ಸ್, ಸ್ಲ್ಯಾಬ್ ಫಾರ್ ಸೆಕೆಂಡ್ ಮಂತ್ 60 ಯೂನಿಟ್ಸ್, ರೇಟ್ ಪರ್ ಯೂನಿಟ್ 3.75 ಯೂನಿಟ್, ಸೆಕೆಂಡ್ ಸ್ಲ್ಯಾಬ್ 70 ಯೂನಿಟ್, 140 ಯೂನಿಟ್ 5.20, ಥರ್ಡ್ ಸ್ಲ್ಯಾಬ್ 100 ಯೂನಿಟ್ಸ್ ಅಂಡ್ 200 ಯೂನಿಟ್ 6.75, ಫೋರ್ತ್ ಸ್ಲ್ಯಾಬ್ ರಿಮೈನಿಂಗ್ ಇಷ್ಟು ಇದು ಅಮೌಂಟ್ ಆಗಿದೆ. ತುಂಬಾ ಜನಕ್ಕೆ ಈ ಬಿಲ್ ಯಾಕೆ ಜಾಸ್ತಿ ಆಗಿದೆ ಅಂತ ಒಂದು ಡೌಟ್ ಇದೆ. ನಿಮ್ಗೆ ಏನೇ ಕ್ಲಾರಿಟಿ ಬೇಕಂದ್ರು 1912ಗೆ ಕಾಲ್ ಮಾಡಿ, ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ಬೆಸ್ಕಾಮ್ ಅವ್ರಿಗೆ, ಇಲ್ಲ ಟ್ವಿಟರ್ ಅಲ್ಲಿ ಅವ್ರಿಗೆ ಚೆಕ್ ಮಾಡ್ಬೋದು, ಅವರು ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ.